ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಮನಸ್ಸು ಇದೊಂದು ಮಾಯೆ. ಈ ಮನಸ್ಸನ್ನು ಜಯಿಸಿದ ವ್ಯಕ್ತಿ ಈ ಲೋಕವನ್ನೇ ಜಯಿಸುತ್ತಾನೆಂದು ಬುದ್ಧನು ಹೇಳಿದ್ದಾರೆ. ಮತ್ತೆ ಹಾಗಾದರೆ ಈ ಮನಸ್ಸನ್ನು ನಿಯಂತ್ರಿಸುವುದು ಸಾಧ್ಯವೇನಾ ಎಂಬ ಸಂದೇಹ ಇದ್ದೇ ಇರುತ್ತದೆ. ಹೌದು, ಅದು ಅಷ್ಟು ಸುಲಭವಲ್ಲವೆಂದು 99% ಜನ ಹೇಳುತ್ತಾರೆ. ಹಾಗಾದರೆ ಈ ಮನಸ್ಸು ಮನುಷ್ಯನದ ಅಥವಾ ಮನುಷ್ಯನೇ ಮನಸ್ಸಿನವನ? ಅರ್ಥವಾಗಲಿಲ್ಲವೇ? ಈ ಮನಸ್ಸು ಮನುಷ್ಯನಿಗೆ ಸೇರಿದ್ದ ಅಥವಾ ಮನುಷ್ಯನು ಮನಸ್ಸಿಗೆ ಸೇರಿದವನ ಎಂಬುದೇ ಈ ಪ್ರಶ್ನೆ. ನಿಶ್ಚಿತವಾಗಿಯೂ ಈ ಮನಸ್ಸು ಮನುಷ್ಯನಿಗೆ ಸೇರಿದ್ದು. ಆದರೂ ಕೂಡ ಈ ಮನಸ್ಸನ್ನು ನಿಯಂತ್ರಿಸುವುದು ಬಹಳ ಕಷ್ಟವೆಂದು ಎಲ್ಲರೂ ಹೇಳುತ್ತಾರೆ. ಅದರಲ್ಲಿ ನೀವು ಕೂಡ ಇದ್ದೀರಾ? ಸ್ನೇಹಿತರೆ, ನಿಮ್ಮ ಸ್ವಂತ ಅನುಭವದಲ್ಲಿ ನಿಮ್ಮ ಆಲೋಚನೆಗಳನ್ನು ನೀವು ಎಂದಾದರೂ ನಿಮ್ಮ ನಿಯಂತ್ರಣದಲ್ಲಿಟ್ಟುಕೊಂಡಿದ್ದೀರಾ? ನಿಮ್ಮ ಪ್ರಮೇಯವೇ ಇಲ್ಲದೆ ನಿಮ್ಮ ಮನಸ್ಸು ಏನೇನೋ ಆಲೋಚಿಸುತ್ತದೆ. ನೀವು ಬೇಡವೆಂದರೂ ಕೂಡ ಅದು ನಿಲ್ಲುವುದಿಲ್ಲ. ಮಿಗಿಲಾಗಿ ನಿಮ್ಮ ಮನಸ್ಸು ನಿಮ್ಮ ಕೈಯಲ್ಲಿ ಅದಕ್ಕೆ ಇಷ್ಟವಾದಂತಹ ಕೆಲಸಗಳನ್ನು ಮಾಡಿಸುತ್ತಲೇ ಇರುತ್ತದೆ. ಹೌದಾ? ಸ್ನೇಹಿತರೆ, ಮನಸ್ಸು ಕಣ್ಣಿಲ್ಲದ ಕುದುರೆ. ಯಾವಾಗಲೂ ಏನೋ ಒಂದನ್ನು ಆಲೋಚಿಸುತ್ತಲೇ ಇರುತ್ತದೆ. ಹಾಗೆಂದ ಮಾತ್ರಕ್ಕೆ ಯಾವುದೇ ಒಂದೇ ಒಂದು ಆಲೋಚನೆ ಅದು ಮಾಡುವುದಿಲ್ಲ, ಬೇರೆ ಬೇರೆ ವಿಧಗಳಲ್ಲೂ ಮುಂದುವರಿಯುತ್ತದೆ. ಹೌದು, ಇದು ನಿಜ. ಮನಸ್ಸು ಒಂದು ಕೋತಿ ಇದ್ದ ಹಾಗೆ, ಅಸಲಿಗೆ ನಿಂತಲ್ಲೇ ನಿಲ್ಲುವುದಿಲ್ಲ. ಅದಕ್ಕೆ ಸ್ಥಿರತೆ ಇಲ್ಲ. ಒಳ್ಳೆಯ ಚೇಷ್ಟೆಗಳನ್ನು ಮಾಡದಿದ್ದರೆ ಹೋಗಲಿ, ಹುಚ್ಚು ಚೇಷ್ಟೆಗಳನ್ನು ಮಾತ್ರ ತಪ್ಪದೆ ಮಾಡುತ್ತದೆ. ಆದ್ದರಿಂದಲೇ ಮನಸ್ಸನ್ನು ಬೀಗ ಹಾಕಿ ಹಿಡಿದಿಟ್ಟುಕೊಳ್ಳಲು ಆಗುವುದಿಲ್ಲ. ಮನಸ್ಸನ್ನು ವಶಪಡಿಸಿಕೊಳ್ಳುವುದು ಕಷ್ಟವೇ? ಹಾಗೆಂದ ಮಾತ್ರಕ್ಕೆ ನೀವು ಸುಮ್ಮನಿದ್ದರೆ ಹೇಗೆ? ಈ ಮನಸ್ಸು ನಿಮ್ಮ ಕೈಯಲ್ಲಿ ಮಾಡಿಸುವಂತಹ ಕೆಲಸಗಳು, ನಿಮ್ಮ ಬಾಯಲ್ಲಿ ಆಡಿಸುವಂತಹ ಮಾತುಗಳು ಈ ಲೋಕಕ್ಕೆ ಇಷ್ಟವಾಗದಿದ್ದರೆ ಹಾಗೇನು ಮಾಡುತ್ತೀರಾ? ಹೋ, ಮುಂಚೆನೇ ಈ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಂಡಿದ್ದರೆ ಚೆನ್ನಾಗಿತ್ತಲ್ಲ ಅನಿಸುತ್ತದೆ. ಆದರೆ ನೀವೇ ಅಲ್ಲವೇ ಅದು ಸಾಧ್ಯವಿಲ್ಲವೆಂದು ಖಡಾಖಂಡಿತವಾಗಿ ಹೇಳಿದ್ದು? ಏನು, ನಿಜವಾಗ್ಲೂ ಆಗೋದಿಲ್ಲ ಅಂತೀರಾ? ಅಥವಾ ನಿಮ್ಮ ಮನಸ್ಸು ನಿಮ್ಮ ಮಾತು ಕೇಳಲ್ಲ ಅಂತೀರಾ? ಅಂದರೆ ಸ್ನೇಹಿತರೆ, ನಿಮ್ಮ ಗತ ಅನುಭವಗಳಿಂದ ನೀವು ಈ ನಿರ್ಣಯಕ್ಕೆ ಬಂದಿದ್ದರೆ ಮಾತ್ರ ಮತ್ತೊಂದು ಬಾರಿ ಆಲೋಚಿಸಿ ಎಂದು ಹೇಳುತ್ತಿದ್ದೇವೆ. ಈ ಸಮಯವು ಯಾವಾಗಲೂ ಒಂದೇ ದಿಕ್ಕಿನಲ್ಲಿ ಹೋಗುವುದಿಲ್ಲ. ನೀವು ಸರಿಯಾದ ದಾರಿಯಲ್ಲಿ ನಡೆಯುತ್ತಿಲ್ಲವೇನೋ? ನಿಮ್ಮ ರಹದಾರಿ ಬದಲಾಯಿಸಬೇಕೇನೋ? ಮಾಡಬೇಕಾದ ಕೆಲಸಗಳನ್ನು ಕ್ರಮಬದ್ಧವಾಗಿ ಮಾಡುತ್ತಿಲ್ಲವೇನೋ? ಒಂದೇ ಒಂದು ಬಾರಿ ಗಟ್ಟಿಯಾಗಿ ಆಲೋಚಿಸಿ ನೋಡಿ. ಏಕೆ ಹೀಗೆಲ್ಲ ಹೇಳ್ತಿದ್ದಾರೆ ಅನ್ಕೋತಿದ್ದೀರಾ? ಹೌದು ಸ್ನೇಹಿತರೆ, ನಿಮ್ಮ ಮನಸ್ಸು ನಿಮ್ಮ ಮಾತು ಕೇಳುತ್ತದೆ. ಒಂದು ಪದ್ಧತಿಯಿಂದ ಅದನ್ನು ತಿದ್ದಿ ತೀಡಿದರೆ ಅದು ನಿಮ್ಮ ವಶವಾಗುತ್ತದೆ. ಅದು ಆಗೋದೇ ಇಲ್ಲವೇನೋ ಎಂದು ನೀವು ನಿಮ್ಮ ಪ್ರಯತ್ನವನ್ನೇ ಕೈಬಿಟ್ಟ ಹಾಗಿದ್ದೀರಾ? ಹೌದಾ? ಆದ್ದರಿಂದಲೇ ಆ ಮನಸ್ಸೇ ನಿಮ್ಮ ಮೇಲೆ ಮೇಲುಗೈ ಸಾಧಿಸುತ್ತಿದೆ. ಒಮ್ಮೆ ಪ್ರಯತ್ನ ಮಾಡಿ ನೋಡಿ, ಮನಸ್ಸನ್ನು ನಿಯಂತ್ರಿಸಬಲ್ಲೆವು ಎಂದು ನೀವೇ ಹೇಳ್ತೀರಾ. ನೀವು ಎಲ್ಲಿಯಾದರೂ ಯಾವಾಗಲಾದರೂ ಸರಿ ಯಾರಾದರೂ ಸನ್ಯಾಸಿಯನ್ನು ಹತ್ತಿರದಿಂದ ಗಮನಿಸಿ ನೋಡಿ. ಆತನು ಒಂದೇ ವಿಷಯದ ಬಗ್ಗೆ ತನ್ನ ಧ್ಯಾನವನ್ನು ಕೇಂದ್ರೀಕರಿಸಿರುತ್ತಾನೆ. ಅದಕ್ಕೆ ಬಹಳಷ್ಟು ಶ್ರಮ ಬೇಕಾಗುತ್ತದೆ. ಸನ್ಯಾಸಿಯಾಗುವುದು ಬಹಳ ಕಷ್ಟ. ಹಾಗೆಯೇ ಯಾವುದೇ ಕಾರಣವಿಲ್ಲದೆ ಯಾರೂ ಸನ್ಯಾಸಿಯಾಗುವುದಿಲ್ಲ. ಸನ್ಯಾಸಿಯಾಗುವುದಕ್ಕೂ ಮೊದಲು ಆತನ ಜೀವನದಲ್ಲಿ ಆತನು ಎಷ್ಟೋ ಕೆಟ್ಟ ಕಾರ್ಯಗಳನ್ನು ಮಾಡಿರಬಹುದು, ಒಳ್ಳೆಯ ದಾರಿಯಲ್ಲಿ ನಡೆಯದೆಯೂ ಇರಬಹುದು. ಅದಕ್ಕೆ ಕಾರಣವನ್ನು ಊಹಿಸಬಲ್ಲಿರಾ? ಆತನು ತನ್ನ ಮನಸ್ಸು ಹೇಳಿದಂತೆಲ್ಲ ಕುಣಿದಿದ್ದಾನೆ. ಹೌದು, ಆತನ ಮನಸ್ಸು ಆತನನ್ನು ಹಾಗೆ ಆಡಿಸಿದೆ. ಆತನು ತನ್ನ ಮನಸ್ಸಿಗೆ ಗುಲಾಮನಾಗಿದ್ದನು. ಸ್ನೇಹಿತರೆ, ನಿಮ್ಮ ಮನಸ್ಸಿಗೆ ನೀವು ಯಜಮಾನರಾಗಿದ್ದರೆ ನಿಮ್ಮ ಪರಿಸ್ಥಿತಿ ಒಂದು ರೀತಿ ಇರುತ್ತದೆ. ಅದೇ ನಿಮ್ಮ ಮನಸ್ಸೇ ನಿಮಗೆ ಯಜಮಾನನಾಗಿದ್ದರೆ ನಿಮ್ಮ ಪರಿಸ್ಥಿತಿ ಬೇರೆ ರೀತಿಯಲ್ಲೇ ಇರುತ್ತದೆ. ಹಣ, ಅಧಿಕಾರ, ವಿಲಾಸಿ ಜೀವನ, ಹೀಗೆ ಎಷ್ಟಿದ್ದರೂ ಆತನಿಗೆ ಶಾಂತಿ ಇರುವುದಿಲ್ಲ, ನೆಮ್ಮದಿ ಇರುವುದಿಲ್ಲ. ಈ ಅಶಾಂತಿಯಿಂದಲೇ ಆತನು ನಾನು ಸನ್ಯಾಸಿಯಾಗಬೇಕೆಂಬ ಆಕಾಂಕ್ಷೆಯನ್ನು ಹೊಂದುತ್ತಾನೆ. ಸನ್ಯಾಸಿಯಾಗಿ ಬದಲಾದ ಮಾನವನು ತಾನಿದ್ದಂತಹ ಪ್ರಪಂಚಕ್ಕೆ ದೂರವಾಗಿ ಹೊರಟು ಹೋಗುತ್ತಾನೆ. ಭಿಕ್ಷೆ ಬೇಡಿ ಹೊಟ್ಟೆ ತುಂಬಿಸಿಕೊಳ್ಳುತ್ತಾನೆ. ಧ್ಯಾನದಲ್ಲಿ ಮಗ್ನನಾಗುತ್ತಾನೆ. ತನ್ನ ಸಾಧನೆಗೋಸ್ಕರವೇ ವಿವಿಧ ರೀತಿಯಲ್ಲಿ ಪರಿತಪಿಸುತ್ತಾನೆ. ಹೀಗೆಲ್ಲ ಮಾಡಿದರೆ ಸನ್ಯಾಸಿಯ ಮನಸ್ಸು ಶಾಂತಿಯಿಂದಿರುತ್ತದೆ ಎಂದುಕೊಳ್ಳಬಾರದು. ಏಕೆಂದರೆ ಸಾಧನೆ ಎನ್ನುವುದು ಮನಃಶಾಂತಿಗೆ ಮೊದಲನೇ ಹೆಜ್ಜೆ ಮಾತ್ರವೇ. ಅಸಲಿಗೆ ಈ ಮೊದಲನೇ ಹೆಜ್ಜೆಗೋಸ್ಕರವೇ ನೀವು ಬಹಳಷ್ಟು ಪ್ರಶಾಂತವಾಗಿ ಆಲೋಚಿಸಬೇಕು. ಈ ಸಾಧನೆ ಎನ್ನುವುದು ಎಲ್ಲೋ ಅಂಗಡಿಯಲ್ಲಿ ಖರೀದಿಸುವ ವಸ್ತುವಲ್ಲ, ಅಲ್ಲವೇ? ಆದ್ದರಿಂದಲೇ ನಿಧಾನವಾಗಿ ಪ್ರಶಾಂತವಾಗಿ ಸಾಧಿಸುವುದನ್ನು ಶುರು ಮಾಡಿದರೆ ಮಾತ್ರವೇ ಶಾಂತಿಯನ್ನು ಮುಟ್ಟುವುದಕ್ಕೆ ದಾರಿ ಸುಗಮವಾಗುತ್ತದೆ. ಸ್ನೇಹಿತರೆ, ನಿಮ್ಮ ಮನಸ್ಸಿಗೆ ನೀವು ಕ್ರಮಶಿಕ್ಷಣ ಕಲಿಸಬೇಕು. ನಿಮ್ಮ ಮಾತು ನಿಮ್ಮ ಮನಸ್ಸು ಕೇಳುವ ಹಾಗೆ ಅದಕ್ಕೆ ಕಲಿಸಬೇಕು. ಸನ್ಯಾಸಿ ಜೀವನವನ್ನು ಶುರು ಮಾಡುವುದು
ಬಾಹ್ಯ ಅವತಾರವನ್ನು ಬದಲಾಯಿಸಿದರೆ ಮಾತ್ರ ಮುಗಿಯುವುದಿಲ್ಲ, ಮನಸ್ಸಿನ ದಾರಿಯನ್ನು ಕೂಡ ಬದಲಾಯಿಸಬೇಕು. ಸ್ನೇಹಿತರೆ, ಒಬ್ಬ ರೈತನನ್ನು ಗಮನಿಸಿ ನೋಡಿ. ಭೂಮಿಯನ್ನು ಹದ ಮಾಡಿ, ಬಿತ್ತನೆ ಮಾಡಿ, ಅದಕ್ಕೆ ನೀರುಣಿಸಿ, ಗೊಬ್ಬರ ಹಾಕಿ, ಅದನ್ನು ಪೋಷಣೆ ಮಾಡಿ ಬೆಳೆ ಬೆಳೆಯುತ್ತಾನೆ. ಈ ಕೃಷಿ ಕೂಡ ಒಂದು ಸಾಧನೆಯಲ್ಲವೇ? ರೈತ ಎಷ್ಟು ಸಾಧನೆ ಮಾಡದಿದ್ದರೆ ನಿಮಗೆ ತಿನ್ನಲು ಆಹಾರ ದೊರಕಿದೆ ನಿಮಗೆ ಗೊತ್ತಾ? ರೈತರ ಕಷ್ಟವನ್ನು ನೀವೆಂದಾದರೂ ಆಲೋಚಿಸಿದ್ದೀರಾ? ಹೋಗ್ಲಿ, ಕಣ್ಣಿನಿಂದ ನೋಡಿದ್ದೀರಾ ಇಲ್ಲ ಅರ್ಥ ಮಾಡಿಕೊಂಡಿದ್ದೀರಾ? ಸಾಧನೆ ಎಂದರೆ ಇದೇ ಅಲ್ಲವೇ? ಇಂತಹ ಸಾಧಕರು ಕೂಡ ಒಬ್ಬ ಸನ್ಯಾಸಿಗೆ ಮಾರ್ಗವನ್ನು ಸೂಚಿಸುತ್ತಾರೆ. ಏನು, ಒಬ್ಬ ಸಾಧಾರಣ ರೈತ, ಸಾಂಸಾರಿಕ ಜೀವಿ, ಎಲ್ಲವನ್ನೂ ತೊರೆದು ಹೋದ ಸನ್ಯಾಸಿಗೆ ಹೇಗೆ ತಾನೇ ದಾರಿ ತೋರಿಸುತ್ತಾನೆಂಬುದು ನಿಮ್ಮ ಸಂದೇಹವಲ್ಲವೇ? ಅಷ್ಟೇ ತಾನೇ, ಬನ್ನಿ ನೋಡೋಣ. ಸ್ನೇಹಿತರೆ, ಮನಸ್ಸನ್ನು ನಮ್ಮ ವಶದಲ್ಲಿರಿಸಿಕೊಳ್ಳಬೇಕಾದರೆ ಎಲ್ಲವನ್ನೂ ತ್ಯಜಿಸಬೇಕೆಂದೇನಿಲ್ಲ, ಅದೊಂದೇ ಮಾರ್ಗವಲ್ಲ. ಊಹಾಪೋಹಗಳನ್ನು ಬಿಟ್ಟು ಬಿಡಿ. ನಾವು ಇಷ್ಟು ದಿನ ನಮ್ಮ ಮನಸ್ಸಿನಲ್ಲಿ ತುಂಬಿಕೊಂಡಂತಹ ಜ್ಞಾನವೇ ನಮ್ಮ ಮನಸ್ಸುಗಳನ್ನು ಹೀಗೆ ತಯಾರು ಮಾಡಿದೆ. ನಾವು ಸಂಪಾದಿಸಿದಂತಹ ಆ ಜ್ಞಾನವೇ ಈಗ ನಮ್ಮನ್ನು ಪ್ರಶಾಂತವಾಗಿರಿಸುತ್ತಿಲ್ಲ, ಶಾಂತಿಯನ್ನು ಕೊಡುತ್ತಿಲ್ಲ. ನಮ್ಮ ಮನಸ್ಸು ನಮ್ಮ ಮಾತು ಕೇಳುವುದಿಲ್ಲ ಎಂದು ಹೇಳುತ್ತಿರುವುದು ಕೂಡ ಇದೇ ಜ್ಞಾನವೇ. ನಾವು ಯಾವತ್ತಿಗೂ ಮಾಡದ ತಿಳಿಯದ ವಿಷಯದ ಬಗ್ಗೆ ನಮಗೆ ಜ್ಞಾನವಿರುವುದಿಲ್ಲ ಅಲ್ಲವೇ? ಹೇಗೆಂದರೆ, ಉದಾಹರಣೆಗೆ, ಮಾವಿನ ಹಣ್ಣಿನ ರುಚಿ ಗೊತ್ತಿಲ್ಲದವನಿಗೆ, ಅದನ್ನು ಆಸ್ವಾದಿಸದವನಿಗೆ ಮಾವಿನ ಹಣ್ಣು ತಿನ್ನಬೇಕೆಂಬ ಬಯಕೆಯೂ ಹುಟ್ಟುವುದಿಲ್ಲ ಅಲ್ಲವೇ? ಅಂದರೆ ನಮ್ಮ ಮನಸ್ಸು ಅದಕ್ಕೆ ಗೊತ್ತಿರುವ ಜ್ಞಾನದಿಂದಲೇ ಎಲ್ಲವನ್ನೂ ಪರಿಶೀಲಿಸುತ್ತದೆ, ಅದನ್ನು ನಿರ್ಧರಿಸುತ್ತದೆ. ಈ ಲೆಕ್ಕದಲ್ಲಿ ಮನುಷ್ಯನಿಗೆ ಜ್ಞಾನ ಹೇಗೆ ಲಭಿಸುತ್ತದೆ ಎಂದರೆ, ಕಣ್ಣಿನಿಂದ ನೋಡುತ್ತೇವೆ. ಒಳ್ಳೆಯದ್ಯಾವುದು ಕೆಟ್ಟದ್ಯಾವುದು ಎಂಬ ಜ್ಞಾನ ನಮ್ಮ ಮನಸ್ಸಲ್ಲಿ ನಾಟುತ್ತದೆ. ಹಾಗೆಯೇ ಕಿವಿಗಳಿಂದ ಕೇಳುತ್ತೇವೆ, ಕೇಳಿದ್ದರನುಸಾರ ನಮ್ಮ ಮನಸ್ಸಲ್ಲಿ ಅಭಿಪ್ರಾಯ ಮೂಡುತ್ತದೆ. ನಾಲಿಗೆಯ ಮೂಲಕ ರುಚಿ ಕಂಡು ಹಿಡಿಯುತ್ತೇವೆ, ತಿಂದ ರುಚಿ ಅನುಸಾರ ನಮ್ಮ ಮನಸ್ಸು ಅದನ್ನು ಗುರುತು ಇಟ್ಟುಕೊಂಡಿರುತ್ತದೆ. ಮೂಗಿನಿಂದ ವಾಸನೆ ನೋಡುತ್ತೇವೆ, ಅದು ಪರಿಮಳವಾದರೂ ಸರಿ ದುರ್ಗಂಧವಾದರೂ ಸರಿ ನಮ್ಮ ಮನಸ್ಸಲ್ಲಿ ಬೇರೂರುತ್ತದೆ. ಮತ್ತು ಚರ್ಮದ ಮೂಲಕ ಸ್ಪರ್ಶವನ್ನು ತಿಳಿಯುತ್ತೇವೆ, ನಾವು ಮುಟ್ಟಿದಂತಹ ವಸ್ತುಗಳು ನಮ್ಮ ಮನಸ್ಸಲ್ಲಿ ಜ್ಞಾಪಕವಾಗಿ ಇದ್ದು ಬಿಡುತ್ತವೆ. ಹೀಗೆ ಪಂಚೇಂದ್ರಿಯಗಳ ಮೂಲಕ ತಿಳಿದುಕೊಂಡ ಜ್ಞಾನವೇ ನಿಮ್ಮ ಮನಸ್ಸಲ್ಲಿ ಒಂದು ಬೀಜದ ಹಾಗೆ ಬಿತ್ತನೆಯಾಗುತ್ತದೆ. ಈ ಮನಸ್ಸೆಂಬುದು ಮಣ್ಣಿನ ಮುದ್ದೆಯಂತಹದ್ದು. ಈ ಬಿತ್ತಿದಂತಹ ಬೀಜ ಬೆಳೆದು ದೊಡ್ಡದಾಗಿ ಮಹಾವೃಕ್ಷದಂತಾಗುತ್ತದೆ. ಇದೇ ಲೆಕ್ಕದಲ್ಲಿ ರೈತನು ತನ್ನ ಹೊಲದಲ್ಲಿ ಬೀಜಗಳನ್ನು ಬಿತ್ತು ಬೆಳೆ ಬೆಳೆದ ಹಾಗೆಯೇ ಮನುಷ್ಯ ತನ್ನ ಮನಸ್ಸೆಂಬ ಕ್ಷೇತ್ರದಲ್ಲಿ ಆಲೋಚನೆ ಅಥವಾ ಜ್ಞಾನ ಎಂಬ ಬಿತ್ತನೆಯನ್ನು ಹಾಕಿ ಅವುಗಳನ್ನೇ ತನ್ನ ಅವಗಾಹನ ಫಲಗಳಾಗಿ ಬೆಳೆಸುತ್ತಾನೆ. ಸ್ನೇಹಿತರೆ, ಈಗ ಹೇಳಿ, ಒಳ್ಳೆಯ ಕ್ವಾಲಿಟಿ ಬಿತ್ತನೆ ಹಾಕಿದರೆ ಮಾತ್ರವಲ್ಲವೇ ರೈತನು ಒಳ್ಳೆಯ ಬೆಳೆಯನ್ನು ಬೆಳೆಯಲು ಸಾಧ್ಯವಾಗುವುದು? ಇದನ್ನು ನೀವು ಅಂಗೀಕರಿಸುತ್ತೀರಲ್ಲವೇ? ಹಾಗೆಯೇ ಮನುಷ್ಯನಾಗಲಿ ಸನ್ಯಾಸಿಯಾಗಲಿ ತನ್ನ ಮನಸ್ಸಲ್ಲಿ ಸರಿಯಾದ ಆಲೋಚನೆಯನ್ನು ಸರಿಯಾದ ಜ್ಞಾನವನ್ನು ಬಿತ್ತಿಕೊಳ್ಳಬೇಕು. ಕೆಟ್ಟ ಸಮಾಚಾರಗಳನ್ನು ತುಂಬಿಕೊಂಡರೆ ವಿಷವೃಕ್ಷವೇ ಬೆಳೆಯುತ್ತದೆ. ಸರಿಯಾದ ಸಮಾಚಾರಗಳನ್ನು ತುಂಬಿಕೊಂಡರೆ ಮಾತ್ರ ಈ ಮನಸ್ಸು ಕೂಡ ವಿಕಸನವಾಗುತ್ತದೆ. ಆದ್ದರಿಂದಲೇ ಸನ್ಯಾಸಿ ಕೇವಲ ಸನ್ಯಾಸಿ ಬಟ್ಟೆ ಧರಿಸಿದರೆ ಸನ್ಯಾಸಿಯಾಗುವುದಿಲ್ಲ. ಸನ್ಯಾಸಿಯಾಗಬೇಕಾದರೆ ತಪ್ಪು ಆಲೋಚನೆಗಳೆಂಬ ಮಹಾವೃಕ್ಷಗಳನ್ನು ಕೂಡ ಕಡಿದು ಬಿಸಾಡಬೇಕು. ಒಳ್ಳೆಯ ಆಲೋಚನೆಗಳನ್ನು ಆಹ್ವಾನಿಸಬೇಕು. ತಿಳಿಯದೆ ಬಿತ್ತನೆಯಾದ ಕೆಟ್ಟ ಆಲೋಚನೆಗಳನ್ನು ಪ್ರಯತ್ನಪೂರ್ವಕವಾಗಿ ತೊಲಗಿಸಬೇಕು. ಸದಾ ಎಚ್ಚರಿಕೆಯಿಂದಿದ್ದು ಒಳ್ಳೆಯ ಆಲೋಚನೆಗಳನ್ನು ಸ್ವೀಕರಿಸಬೇಕು. ಅದಕ್ಕೆ ನಿಮ್ಮ ಮನಸ್ಸನ್ನು ಸಿದ್ಧಗೊಳಿಸಬೇಕು. ಪಂಚೇಂದ್ರಿಯಗಳನ್ನು ಗಮನಿಸುತ್ತಲೇ ಇರಬೇಕು. ಇಂದ್ರಿಯಗಳ ಮೂಲಕ ಗ್ರಹಿಸುವ ಸಮಸ್ತ ಸಮಾಚಾರವನ್ನು ಶೋಧಿಸುತ್ತಿರಬೇಕು. ಸತ್ಯವಾದದ್ದನ್ನು ಲೋಕಕ್ಕೆ ತರಬೇಕು, ಅಸತ್ಯವಾದದ್ದನ್ನು ಬಿಟ್ಟು ಬಿಡಬೇಕು. ಮತ್ತೆ ಇದೆಲ್ಲ ಕೇವಲ ಒಂದೇ ಪ್ರಯತ್ನದಲ್ಲಿ ಬರುತ್ತದಾ ಎಂದು ಕೇಳಿದರೆ, ಇಲ್ಲ, ಖಂಡಿತ ಬರೋದಿಲ್ಲ ಅಂತಾನೆ ಹೇಳಬೇಕು. ಕೇವಲ ಬೀಜ ಬಿತ್ತಿದರೆ ಮಾತ್ರ ಮುಗಿಯುವುದಿಲ್ಲ, ಬೆಳೆ ಕೈಗೆ ಬರೋದಿಲ್ಲ ಅಲ್ಲವೇ? ಕ್ರಿಮಿಕೀಟಗಳು ಬರದ ಹಾಗೆ ಕಾಪಾಡಬೇಕು. ಸಮಯಕ್ಕೆ ಸರಿಯಾಗಿ ನೀರುಣಿಸಿ, ಗೊಬ್ಬರ ಹಾಕಿ, ಕಳೆ ಕಿತ್ತು ಬೆಳೆ ಪೂರ್ತಿ ಹದಕ್ಕೆ ಬಂದ ಮೇಲೆ ಅದನ್ನು ಶೇಖರಿಸಿ ಅದನ್ನು ಒಳ್ಳೆಯ ರೀತಿ ದಾಸ್ತಾನು ಮಾಡಿದಾಗ ಮಾತ್ರವೇ ಅದು ತಿನ್ನಲು ಯೋಗ್ಯವಾದ ಆಹಾರವಾಗುವುದು. ಮತ್ತೆ ನಮ್ಮ ಮನಸ್ಸಿನೊಳಕ್ಕೆ ಆಹ್ವಾನಿಸುವ ಒಳ್ಳೆಯ ಸಮಾಚಾರ ಜೀವನ ಪೂರ್ತಿ ಕ್ರಮವಾಗಿ ಮುಂದುವರಿಯಬೇಕು. ಅಂದರೆ ಒಳ್ಳೆಯದನ್ನು ಆಹ್ವಾನಿಸುವ ಕ್ರಮ ಜೀವನ ಪೂರ್ತಿ ನಿರಂತರವಾಗಿ ಸಾಗುತ್ತಿರಬೇಕು. ಅಸತ್ಯ ಸಮಾಚಾರಗಳಿಗೆ ದಾರಿ ಬಿಡಲೇಬಾರದು. ಅಂದರೆ ನಿರಂತರವಾಗಿ ಕೃಷಿ ಜರುಗುತ್ತಿರಬೇಕು. ಸ್ನೇಹಿತರೆ, ನೀವು ಇಷ್ಟು ಮಾಡಿದ ಮೇಲೂ ನಿಮ್ಮ ಮನಸ್ಸು ನಿಮ್ಮ ಬಳಿ ಇರದೆ, ನೀವು ಹೇಳಿದ ಹಾಗೆ ಕೇಳದೆ, ನಿಮ್ಮ ವಶದಲ್ಲಿರದೆ ಬೇರೆ ಎಲ್ಲೂ ಹೋಗಲು ಸಾಧ್ಯ? ನಿಮ್ಮ ಕೃಷಿ ನಿರಂತರವಾಗಿದ್ದರೆ ನೀವೇ ನಿಮ್ಮ ಮನಸ್ಸಿನ ಅರಸ. ನಿಮ್ಮ ಮನಸ್ಸು ನಿಮ್ಮ ಮಾತು ಕೇಳುತ್ತದೆ, ಹೌದಾ? ನಿಮ್ಮ ಅಭಿಪ್ರಾಯವೇನು ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.